ಸ್ವಾಮಿ ಏನಿದು ಹೊಸದಾಗಿ ಏನ ಬಂದಾಕಿದ್ರು ಸ್ವಾಮಿ? ಇದು ಬಿದಿರ್ಕಾಲ್ ಸಾಂಬಾರ್ ಅಂತ ಇದು. ಹಾ, ಸೇಮ್ ನಮ್ಮ ಮಟನ್ ಸಾಂಬಾರ್ ತಾನೇ ಇರುತ್ತೆ. ಆದ್ರೆ ಸ್ವಾಮಿ ಶರಣಮ್ ಇದ್ರೆ ಬಾಳೆ ಹಾಕಿದೀವಿ, ಅದ್ರ ಹೇಳಂಗಿಲ್ಲ. ಇತ್ತಾನೆ ಬಿದ್ರು? ಹೌದು ಸ್ವಾಮಿ. ಅದರಿಂದ ಸಾಂಬಾರ್ ಮಾಡಿ? ಅದರಿಂದ ಸಾಂಬಾರ್ ಮಾಡಿ. ಸೇಮ್ ನಮ್ಮ ಮಟನ್ ಸಾಂಬಾರ್ ತರ ಇರುತ್ತೆ. ಮಾಳೆ ಹಾಕಿದೀರಾ? ಮಾಳೆ ಹಾಕಿದೀವಿ, ಅದರಿಂದ ಹೇಳಂಗಿಲ್ಲ. ಸರಿ ಸರ್. ಸ್ಕೂಲ್ ಟೈಮಲ್ಲಿ ಮತ್ತೆ ಬರ್ಬೇಕಾ, ಕಾಲೇಜಿಗೆ ಬರ್ಬೇಕಾದ್ರೆ ಇಲ್ಲೇ ಬಂಕ್ ಹಾಕ್ಬಿಟ್ಟು ಇಲ್ಲೇ ತಿಂತಾ ಇದ್ವಿ. ಸೇಮ್ ನಮ್ಮ ಮನೆ ಊಟ ಹಂಗಿದೆಯೋ ಅದೇ ರೀತಿ ಇದೆ. ಅದರಿಂದ ಈ ವಾಸ್ತು ಹೋಟೆಲ್ ತುಂಬ ಇಷ್ಟ ನಮಗೆ. ಇಲ್ಸಂಗೆ ಬೇರೆ ಕಡೆಯಲ್ಲೂ ಊಟ ಸಿಗಲ್ಲ ನಮಗೆ. ಆಮೇಲೆ ನಾವು ಬರ್ಬೇಕಾದ್ರೆ 30 ರೂಪಾಯಿಗೆ ಫುಲ್ ಮಿಲ್ ಸಿಗ್ತಾ ಇತ್ತು, ಈಗ 60 ರೂಪಾಯಿ ಮಾಡಿದ್ದಾರೆ. ಹೌದು, ಮೊದಲು ಸೌದೆ ಒಳೆ ಇತ್ತು, ಈಗ ಗ್ಯಾಸ್ ಇದಾಗಿದೆ. ಹೌದು. ವಿಡಿಯೋ ನೋಡ್ತಿರೋರಿಗೆ ನಮಸ್ಕಾರ, ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಮುಂಡಾಡಿ ಗುಂಡ. ನಾನು ಇವತ್ತು ಎಲ್ಲಿದ್ದೀನಿ ಅಂದ್ರೆ ನಮ್ಮೂರಲ್ಲಿದ್ದೀನಿ. ನಮ್ಮೂರು ಎಲ್ಲಿ ಬರುತ್ತೆ ಅಂದ್ರೆ ಮಾದೇಶ್ವರ ಬೆಟ್ಟಕ್ಕೆ ಹೋಗೋದಾರಿ ಹೊಸದೊಡ್ಡಿ ಅಂತ. ನಿಮ್ಮ ಬೀದಿಯಲ್ಲಿ ಸಿಎಂ ಜೊತೆ ಉಂಡಾಡಿ ಗುಂಡ ನಮ್ಮ ಮಾತುಕತೆಯಲ್ಲಿ ಇವತ್ತು ಇಬ್ರು ಸಿಎಂ ಇದಾರೆ, ಒಬ್ರು ನಮ್ಮ ನಾಗಣ್ಣ ಹಾಗೂ ನಮ್ಮ ಮುರುಗಣ್ಣ. ಊರು ಬಂದಾಗೆಲ್ಲ ಪಿಡಿಸ್ತಿದ್ರೆ ಯಾವ್ದಾದ್ರು ಒಂದು ಹೋಟ್ಲ್ ಇದ್ರೆ ಹೇಳಿ ಹೇಳಿ ಅಂತ. ಇವತ್ತು ಒಂದು ಹೋಟ್ಲು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಹಂಗೆ ಅವ್ರನ್ನ ಇಂಟ್ರಡಕ್ಷನ್ ನಿಮಗೆ ಮಾಡ್ಕೊಡ್ತೀನಿ, ಅವ್ರ ಹತ್ರನೇ ಕೇಳೋಣ. ಅಣ್ಣ, ನನಗೆ ನಿಮ್ಮ ಹೆಸರು ಗೊತ್ತು, ಜನಕ್ಕೆ ಹಂಗೆ ನಿಮ್ಮ ಹೆಸರು ಹೇಳ್ಬಿಡಿ. ನಿಮ್ಮ ನಾಗರಾಜ. ನೀವೇನು ಮಾಡ್ಕೊಂಡಿರೋದು? ನಾವು ವ್ಯವಸಾಯ. ವ್ಯವಸಾಯ ಏನಾಕಿದ್ದೀರಾ ಭೂಮಿಗೆ? ಮೆಣಸಿನ ಗಿಡ ಮತ್ತೆ ಜೋಳ, ಮೆಕ್ಕೆಜೋಳ. ಮೆಕ್ಕೆಜೋಳ ಹಾಕಿದ್ದೀರಾ? ಯಾವಾಗಲೇ? ನನ್ನ ಹೆಸರು ಮುರುಗ ಅಂತ. ನಮ್ಮ ಜಮೀನು ಕೆಲಸ ಬಂದು ಟೊಮೊಟೆ ಹಾಕಿದ್ದೀರಾ, ಜೋಳ ಹಾಕಿದ್ದೀರಾ? ಹ್ಞೂ, ಅದು ಹಾಕಿದ್ದೀವಿ, ಪರವಾಗಿಲ್ಲ. ಅದಕ್ಕೆ ಯಾವ ಹೋಟ್ಲು ಕರ್ಕೊಂಡು ಹೋಗ್ತೀರಾ? ನನ್ನ ರಾಮಪುರ ಹತ್ರ ಮಹದೇಶ್ವರ ಭವನ ಅಂತ. ಎಷ್ಟು ವರ್ಷದ ಹಳೆ ಇರೋದು? ಅದೊಂದು 60 ವರ್ಷ ಹಳೆ ಹೋಟೆಲ್. 60 ವರ್ಷದ ಹಳೆ ಹೋಟೆಲ್. ನಿಮ್ಗೆ ಹೆಂಗ್ ಗೊತ್ತು ಅಲ್ಲ ಹೋಗ್ತಿರ್ತೀರಾ? ಇಲ್ಲ ಅಂದ್ರೆ ಸ್ಕೂಲ್ ಟೈಮ್ ಮತ್ತೆ ಕಾಲೇಜ್ ಟೈಮ್ ಅಲ್ಲಿ ಹೋಗಿ ಊಟ ಮಾಡ್ತಾ ಬರ್ತಿದ್ವಿ. ನೀವಣ್ಣ? ನಾವು ಒಂದು 20 ವರ್ಷದಿಂದ ಹೋಗ್ತಾ ಇದ್ದೀವಿ. ಬೇರೆ ಕೆಲಸ, ಗಾರೆ ಕೆಲಸ, ಅದು ಇದು ಅನ್ಕೊಂಡು ಹೋಯ್ತಾ ಇದ್ರು. ಫುಲ್ ಮಿಲ್ಸ್ ಅನ್ಬಿಟ್ಟು, ಫುಲ್ ಮಿಲ್ಸ್ ಅನ್ಬಿಟ್ಟು ಅಲ್ಲಿ ಹೋಯ್ತಾ ಇದ್ರು, ಕಮ್ಮಿ ಅನ್ಬಿಟ್ಟು ಚೆನ್ನಾಗಿ ಕೊಡ್ತಾ ಇದ್ರು. ಸರಿ, ಹೋಗೋಣ. ಹೌದು, ನಡ್ಕೊಂಡು ಹೋಗ್ತೀರಾ? ಹ್ಞೂ, ಸರಿ. ಆಗ್ಲೇ ಹೇಳ್ದಂಗೆ ಇದು ಶಬರಿಮಲೆಗೆ ಹೋಗೋದಕ್ಕೆ ಮಾಲೆ ಹಾಕೋದಕ್ಕೆ ಊರಿಗೆ ಬಂದಿದ್ದೆ. ಊರಲ್ಲಿ ಬಂದಾಗ ಕೇಳಿದೆ ಇಲ್ಲ ಅದು ಹಳೆ ಹೋಟ್ಲ್ ಇದೆಯಾ ಅಂತ. ಅಲ್ಲೆಲ್ಲ ಮಾತುಕತೆ ಆಗಿದೆ, ಆದ್ರೆ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. 60 ವರ್ಷದ ಹಳೆ ಹೋಟ್ಲ್ ಇದೆ, ಅದು ಇವ್ರೆ. ಸ್ಕೂಲ್ ಟೈಮಲ್ಲಿ ಮತ್ತೆ ಬರ್ಬೇಕಾ, ಕಾಲೇಜಿಗೆ ಬರ್ಬೇಕಾದ್ರೆ ಇಲ್ಲೇ ಬಂಕ್ ಹಾಕ್ಬಿಟ್ಟು ಇಲ್ಲೇ ತಿಂತಾ ಇದ್ವಿ. ಸೇಮ್ ನಮ್ಮ ಮನೆ ಊಟ ಹಂಗಿದೆಯೋ ಅದೇ ರೀತಿ ಇದೆ. ಅದರಿಂದ ಈ ವಾಸ್ತು ಹೋಟೆಲ್ ತುಂಬ ಇಷ್ಟ ನಮಗೆ. ಇಲ್ಸಂಗೆ ಬೇರೆ ಕಡೆಯಲ್ಲೂ ಊಟ ಸಿಗಲ್ಲ ನಮಗೆ. ಆಮೇಲೆ ನಾವು ಬರ್ಬೇಕಾದ್ರೆ 30 ರೂಪಾಯಿಗೆ ಫುಲ್ ಮಿಲ್ ಸಿಗ್ತಾ ಇತ್ತು, ಈಗ 60 ರೂಪಾಯಿ ಮಾಡಿದ್ದಾರೆ. ಹೌದು, ಮೊದಲು ಸೌದೆ ಒಲೆ ಇತ್ತಲ್ಲ? ಹೌದು, ಮೊದಲು ಸೌದೆ ಒಲೆ ಇತ್ತು, ಈಗ ಗ್ಯಾಸ್ ಇದಾಗಿದೆ. ಹೌದು. ಒಳಗಡೆ ಹೋಗೋಣ, ಟ್ರೈ ಮಾಡೋಣ, ನನಗೆ ಹೆಂಗಿದೆ ಅಂತ ರುಚಿ ಹೇಳಬೇಕು. ಆಯ್ತು, ಹೋಗೋಣ. ಸರಿ, ಬನ್ನಿ, ಹೋಗೋಣ. ತಗೋಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಶ್ರೀ ಮಾದೇಶ್ವರ ಭವನ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು ಸರ್? ಹೆಚ್ಚು ಕಮ್ಮಿ 60 ವರ್ಷ ಆಗಿದೆ ಸರ್. 60 ವರ್ಷ ಆಗಿದೆ. ನಿಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ದ? ಹೌದು, ನಮ್ಮ ತಂದೆಯವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಪ್ಯೂರ್ ವೆಜ್ಜು? ಪ್ಯೂರ್ ವೆಜ್ಜು ಸರ್. ನಿಮ್ಮ ಹೆಸರು? ಪ್ರಸಾದ್ ಅಂತ. ಪ್ರಸಾದ್ ಅಂತ. ಏನೇನು ಸಿಗುತ್ತೆ ಇಲ್ಲಿ ಸರ್? ಇಲ್ಲಿ ಬೆಳಿಗ್ಗೆ ಟಿಫನ್ ಬಂದು ಇಡ್ಲಿ, ಚಿತ್ರಾನ್ನ, ಉಪ್ಪಿಟ್ಟು, ರಾಗಿ ದೋಸೆ, ಈರುಳ್ಳಿ ದೋಸೆ, ಮಸಾಲೆ ದೋಸೆ, ಪೂರಿ, ಬಾತು ಎಲ್ಲ ಸಿಗುತ್ತೆ ಸರ್. ಬೆಳಿಗ್ಗೆ ಮಧ್ಯಾಹ್ನ ಟೈಮ್ ಬಂದು ಚಪಾತಿ ಊಟ, ಮುದ್ದೆ ಊಟ, ಸಾಮಾನ್ಯ ಊಟ ಬಂದು 50 ರೂಪಾಯಿ, ಪ್ಲೇಟ್ ಮೀಲ್ಸ್ ಬಂದು 40 ರೂಪಾಯಿ. ಅಂದ್ರೆ ಪ್ಲೇಟ್ ಊಟ ಅಂದ್ರೆ ನಾರ್ಮಲ್? ನಾರ್ಮಲ್. ಸಾಮಾನ್ಯ ಊಟದಲ್ಲಿ ಏನ್ ಡಿಫ್ರೆನ್ಸ್? ಒಂದು ಪ್ಲೇಟ್ ಎಕ್ಸ್ಟ್ರಾ ಊಟ, ರೈಸ್ ತಗೋಬಹುದು. ರೈಸ್ ಬೇಕಾದ್ರೆ ಸಾಮಾನ್ಯ ಊಟದಲ್ಲಿ ಒಂದು ರೈಸ್ ಎಕ್ಸ್ಟ್ರಾ ತಗೋಬಹುದು. ಚಪಾತಿ ಅಥವಾ ಮುದ್ದೆ ಊಟ 60 ರೂಪಾಯಿ, ಏನ್ ಡಿಫ್ರೆನ್ಸ್? ಅದು ಒಂದು ಚಪಾತಿ ತತ್ರ ಮುದ್ದೆ ಯಾವ್ದಾರು ಎರಡರಲ್ಲಿ ಯಾವ್ದಾದ್ರು ಒಂದು ಬರುತ್ತೆ. ರೈಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು. ಎಷ್ಟು ಬೇಕು? ಬರೀ ರೈಸ್ ಮಾತ್ರ ಇಲ್ಲ ಚಪಾತಿನ ಎಷ್ಟು ಬೇಕಾದ್ರೆ ತಿನ್ಬೋದಾ? ಚಪಾತಿ ಇಲ್ಲ ಸರ್, ಬರೀ ರೈಸ್. ರೈಸ್ ಎಷ್ಟು ಬೇಕಾದ್ರೆ ತಿನ್ಬೋದು, ಅನ್ಲಿಮಿಟೆಡ್. ಅನ್ಲಿಮಿಟೆಡ್. ಚಪಾತಿ ಎಲ್ಲ ಲಿಮಿಟೆಡ್, ಚಪಾತಿ ಮುದ್ದೆ ಎಲ್ಲ ಲಿಮಿಟೆಡ್. ಲಿಮಿಟೆಡ್. ಪಲ್ಯನು 60 ರೂಪಾಯಿಗೆ? ಪಲ್ಯ ಎಲ್ಲ ಕೊಡ್ತೀನಿ, ಎಕ್ಸ್ಟ್ರಾ ಎಕ್ಸ್ಟ್ರಾ ಬೇಕು ಅಂದ್ರೂ ಕೊಡ್ತೀನಿ. ಎಕ್ಸ್ಟ್ರಾ ಕೇಳಿದ್ರೆ ಲೊಕೇಶನ್ ಸರ್? ಇದ್ರದ್ದು ಮಲೆ ಮಹದೇಶ್ವರ ಬೆಟ್ಟ. ಮಲೆ ಮಹದೇಶ್ವರ ಮೇನ್ ರೋಡ್. ತುಂಬಾ ಸಾಫ್ಟ್ ಆಗಿದೆ ಸ್ವಾಮಿ ಇದು ಮುದ್ದೆ, ಮತ್ತೆ ಉಪ್ಸಾರ್ ಜೊತೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು. ಅದ್ರ ಜೊತೆ ಪಲ್ಯ ಇದೆ, ಉಪ್ಪಿನಕಾಯಿ ಇದೆ. ನಮ್ಮ ಮನೇಲಿ ಹೆಂಗ್ ಮಾಡ್ತಾರ ಹಂಗೆ ಇರುತ್ತೆ ಮುದ್ದೆ, ತುಂಬಾ ಸಾಫ್ಟ್ ಆಗಿದೆ ಸ್ವಾಮಿ. ಮುದ್ದೆ ಒಂದೇ ಲಿಮಿಟು, ಅನ್ನ ರೈಸ್ ಬಂದು ಅನ್ಲಿಮಿಟೆಡ್. ಎಷ್ಟು ತಗೋಬೋದು? ರಸಮ್ಮು ಮತ್ತೆ ಸಾಂಬಾರು ಮಜ್ಜಿಗೆ ಎಲ್ಲ ಕೊಡ್ತಾರ. ರೈಸ್ ಮಾತ್ರ ಅನ್ಲಿಮಿಟೆಡ್? ಹಾಂ, ರೈಸ್ ಮಾತ್ರ ಅನ್ಲಿಮಿಟೆಡ್. ಸ್ವಾಮಿ ಏನಿದು ಹೊಸದಾಗಿ ಏನ ಬಂದ ಹಾಕಿದ್ರು ಸ್ವಾಮಿ? ಇದು ಬಿದಿರ್ಕಾಲ್ ಸಾಂಬಾರ್ ಅಂತ ಇದು. ಸೇಮ್ ನಮ್ಮ ಮಟನ್ ಸಾಂಬಾರ್ ತಾನೇ ಇರುತ್ತೆ. ಆದ್ರೆ ಸ್ವಾಮಿ ಶರಣಮ್ ಇದ್ರೆ ಬಾಳೆ ಹಾಕಿದೀವಿ, ಅದ್ರ ಹೇಳಂಗಿಲ್ಲ. ಇತ್ತಾನೆ ಬಿದ್ರು? ಹೌದು ಸ್ವಾಮಿ. ಅದರಿಂದ ಸಾಂಬಾರ್ ಮಾಡಿ? ಅದರಿಂದ ಸಾಂಬಾರ್ ಮಾಡಿ. ಸೇಮ್ ನಮ್ಮ ಮಟನ್ ಸಾಂಬಾರ್ ತರ ಇರುತ್ತೆ. ಮಾಲೆ ಹಾಕಿದೀರಾ? ಮಾಲೆ ಹಾಕಿದೀವಿ, ಅದರಿಂದ ಹೇಳಂಗಿಲ್ಲ. ಸರಿ ತಪ್ಪು. ನಾರ್ಮಲ್ ಸಾಂಬಾರ ಬಿದ್ರಕಲ್ಲ ಸ್ವಾಮಿ? ನಾರ್ಮಲ್ ಸಾಂಬಾರ್ ಇದು, ಬೇಳೆ ಸಾಂಬಾರು. ಸಾಂಬಾರ್
ಇದರ ಜೊತೆಗೆ ರಸಮ್ ಕೊಡ್ತಾರ ರಸಮ್ ಹೌದು ಮಜ್ಜಿಗೆ ಮಜ್ಜಿಗೆ ಬೇಕಾದ್ರೆ ಮಜ್ಜಿಗೆ ತಗೋಬಹುದು ಮಜ್ಜಿಗೆ ಅನಾರಸ ಮಾಸ್ಕೊಳ್ಳಿ ಈಗ ಹಾಕ್ಕೊಂಡಿದ್ವಿ ಇದ್ರ ಮೇಲೆ ಆಗಲ್ಲ ಫುಲ್ ಮಿಲ್ಸ್ ಆಗಿದೆ ಹೊಟ್ಟೆ ತುಂಬ್ತಾ ಹೊಟ್ಟೆ ತುಂಬೋಗಿದೆ ಇವ್ರು ಇನ್ನೂ ತಿಂತಾನೆ ಅವರೇ ಹೌದು ಮೊಸರನ್ನ ಮೊಸರನ್ನ ಇದೆಯಾ ಮೊಸರನ್ನ ಸ್ವಲ್ಪ ಹಾಕಿ ನಂಗೆ ಸಾಕು 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 ಯಾವಾಗ ಸ್ವಲ್ಪ ಹಾಕ್ಸ್ಕೊಳ್ಳಿ ಮೊಸರನ್ನ ಯಾವಾಗಲೂ ಮೊಸರನ್ನ ತಿನ್ನಲ್ಲ ತಿನ್ನಲ್ವಾ ಹೌದು ಸರಿ ಸರಿ ಹೊಟ್ಟೆ ತುಂಬ್ತಾ ನಮ್ಮ ಹೊಟ್ಟೆ ತುಂಬೋಗಿದೆ ಸರಿ ಹೊರಗಡೆ ಹೋಗಿ ಮಾತಾಡೋಣ ಇರಿ ಹೌದು ನಾನಂತೂ 60 ರೂಪಾಯಿಗೆ ಒಂದು ಒಳ್ಳೆ ಊಟ ತಿಂದೆ 60 ರೂಪಾಯಿಗೆ ಅನ್ಲಿಮಿಟೆಡ್ ರೈಸ್ ಮಾತ್ರ ಅನ್ಲಿಮಿಟೆಡ್ ಮುದ್ದೆ ಎಲ್ಲ ಲಿಮಿಟೆಡ್ ನೆಕ್ಸ್ಟ್ ಟೈಮ್ ನೀವೇನಾದ್ರು ಮಾದೇಶ್ವರ ಬೆಟ್ಟಕ್ಕೆ ಹೋಗಬೇಕಾದ್ರೆ ರಾಮಪುರದಲ್ಲಿ ಒಂದು ಸ್ಟಾಪ್ ಕೊಟ್ಟು ಈ ಹೋಟ್ಲನ್ನ ವಿಸಿಟ್ ಮಾಡಿ 60 ವರ್ಷದ ಹಳೆ ಹೋಟ್ಲು 60 ರೂಪಾಯಿಗೆ ಒಂದು ಒಳ್ಳೆ ಊಟ ಸಿಗುತ್ತೆ ಹಂಗೆ ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ ಅದಕ್ಕೆ ಮಾಡಬೇಕಾದ್ರೆ ನೀವು ಇಷ್ಟ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಉಂಡಾಡಿಗುಂಡನ ಫಾಲೋ ಮಾಡಿ ಹಂಗೆ ಯೂಟ್ಯೂಬಲ್ಲಿ ಬಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬೆಲ್ ಹೊಡಿರಿ ಇದೇ ಥರ ಮುಂದಿನ ವೀಡಿಯೋಲಿ ಸಿಗೋಣ ಹಾಗೆ ನಮ್ಮ CM ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು ಒಬ್ಬರು ನಾಗ ಇನ್ನೊಬ್ಬರು ಮುರುಗಣ್ಣ ಓಕೆ ಮುಂದಿನ ವೀಡಿಯೋ ಸಿಗೋಣ ಟಾಟಾ ಬೈ ಬೈ